ಆರ್ತಿ ಅಗರ್ವಾಲ್ ಅವರು ಸತತ ಐದು ವರ್ಷಗಳ ಕಾಲ ತಮ್ಮದೇ ಆದ ಅತ್ಯದ್ಭುತ ನಟನೆಯ ಮೂಲಕ ಬೆಳ್ಳಿ ಪರದೆಯ ಮೇಲೆ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿಕೊಂಡ ನಟಿ ಇನ್ನು ಈಕೆ ಮಾರ್ಚ್ ಐದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ನ್ಯೂ ಅಲ್ಲಿ ಜನಿಸಿದ್ರು ಮೂಲತಃ ಇವರು ಯುನೈಟೆಡ್ ಸ್ಟೇಟ್ಸ್ಗೆ ಸೇರಿದವರು ಆದರೂ ಸಹ ತಮ್ಮ ವೃತ್ತಿ ಬದುಕನ್ನ ಕಟ್ಟುಕೊಂಡಿದ್ದು ಮಾತ್ರ ಟಾಲಿವುಡ್ನಲ್ಲಿ ಇನ್ನು ಈಕೆ ಟಾಲಿವುಡ್ನಲ್ಲಿ ನುವುಲೇಖ ನೆನು ನೇನು ಚಿತ್ರದಲ್ಲಿ ನಾಯಕ ನಟ ತರುಣ್ ಅವರೊಂದಿಗೆ ನಟಿಸಿದ್ರು ಇನ್ನು ಈ ಚಿತ್ರದಿಂದ ನಾಯಕ ನಟ ತರುಣ್ ಅವರ ಮೇಲೆ ಈಕೆ ಸಿಕ್ಕಾಪಟ್ಟೆ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ರು ಇನ್ನು ಈಕೆಯ ಪ್ರೀತಿಯನ್ನ ಖ್ಯಾತ ನಟ ತರುಣ್ ಅವರು ನಿರಾಕರಿಸಿದ್ರು ಹೀಗಾಗಿ ಬೇಸತ್ತು ಹೋದ ನಟಿ ತನ್ನ ದೈಹಿಕ ಬದಲಾವಣೆಯನ್ನ ಕಂಡುಕೊಂಡ್ರು ದಿನೇ ದಿನೇ ಅವರು ಬಹಳಷ್ಟು ದಪ್ಪವಾದ್ರು ಹೀಗಾಗಿ ಅವರಿಗೆ ಹೆಚ್ಚಾಗಿ ಸಿನಿ ಚಿತ್ರಗಳಲ್ಲಿ ಆಫರ್ಗಳು ಬರಲಾರಂಭಿಸಿರಲಿಲ್ಲ ಹೀಗಾಗಿ ಕೇವಲ ಸಣ್ಣಪುಟ್ಟ ಪಾತ್ರಗಳನ್ನು ಅಷ್ಟೇ ಅಲ್ಲದೆ ಕಾಮಿಡಿ ನಟ ಸುನೀಲ್ ಅವರಿಗೆ ನಾಯಕಿಯಾಗಿಯೂ ಈಕೆ ಅಭಿನಯಿಸಬೇಕಾಗಿ ಬಂತು ಹೀಗಿದ್ದರೂ ಸಹ ಆಕೆ ಎಂದು ಬೇಸತ್ತು ಹೋಗಲಿಲ್ಲ ಆದರೆ ತಾನು ಮತ್ತೆ ಸಣ್ಣಗಾದ್ರೆ ಮತ್ತೆ ಅದೇ ಸಿನಿಮಾ ಆಫರ್ಗಳು ಬರುತ್ತೆ ಎಂಬ ಆಶಯದೊಂದಿಗೆ ಆಕೆ ಮತ್ತೆ ಸಣ್ಣಗಾಗಲು ಸರ್ಜರಿಯನ್ನ ಮಾಡಿಸಿಕೊಳ್ಳುವಾಗ ಈಕೆ ದುರಂತ ಸಾವಿಗೆ ಈಡಾದ್ರು ಆದರೆ ಈಕೆಯ ಬಗ್ಗೆ ತಿಳಿಯದೇ ಇರುವ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಈಕೆ ಸಿನಿರಂಗಕ್ಕೂ ಬರುವ ಮುಂಚೆಯೇ ವಿವಾಹವಾಗಿದ್ದಂತೆ ಎರಡ್ ಸಾವಿರದ ಏಳರಲ್ಲಿ ಉಜ್ವಲ್ ಕುಮಾರ್ ಅಗರ್ವಾಲ್ ಎಂಬ ಪ್ರಖ್ಯಾತ ಉದ್ಯಮಿಯನ್ನ ಈಕೆ ವಿವಾಹವಾಗಿದ್ರು ಆದ್ರೆ ಇವರಿಬ್ಬರ ನಡುವೆ ವರದಕ್ಷಿಣೆಯ ವಿಚಾರವಾಗಿ ಸದಾ ಕಾಲ ತೊಡಕುಗಳು ಎದುರಾಗ್ತಿತ್ತಂತೆ ಹೀಗಾಗಿ ಕೇವಲ ಎರಡೇ ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಉಜ್ವಲ್ ಕುಮಾರ್ ಅಗರ್ವಾಲ್ ಅವರಿಗೆ ಈಕೆ ವಿಚ್ಛೇದನವನ್ನ ನೀಡಿ ತದನಂತರ ಈಕೆ ಚಿತ್ರ ಜಗತ್ತಿನಲ್ಲಿ ತನ್ನದೇ ಆದ ಅತ್ಯದ್ಭುತ ಕಾಣಿಕೆಯನ್ನ ಸಲ್ಲಿಸಿ ಇಂದು ಧ್ರುವತಾರೆಯಾಗಿ ಆಕಾಶದಲ್ಲಿ ಇದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಚಾನಲ್